ಹದಿನಾರು ಸಾವಿರ ಹದಿನಾರು ರೂಪಾಯಿ ಹದಿನಾರು ಪೈಸೆ ಐತಿ. ಇದು ಮ್ಯಾಗಿನ ಹದಿನಾರು ಪೈಸೆ ಎದುರ್ದಿದು ಸಾಲ ಮಾಡೋದು ದೊಡ್ಡದಲ್ಲಿ ಸಾಲ ಮ್ಯಾಲಿಂದ ಗಂಟೆ ಪೈ ಲೆಕ್ಕ ಇರ್ಬೇಕು. ಪೈಸೆ ಲೆಕ್ಕ ಇದ್ದಾಗ ಸಾಲಗಾರ ಮತ್ತೊಂದು ಸಾಲ ಕೊಡ್ತಾರೆ. ಸಾಲ ಮಾಡೋದು ದೊಡ್ಡದಲ್ಲ, ಸಾಲಗಾರ ಮನೆಗೆ ಸಾಲ ಕೇಳಕ್ ಬಂದಾಗ ರಮೂಸಿ ಚಾ ಕುಡಿಸಿ ಮತ್ತ ಅವನ ಕಡೆನ ಒಂದು ಐದು ಸಾವಿರ ಇಸ್ಕೊಂಡು ಕಳಿಸೋ ಟೆಕ್ನಿಕ್ ಬೇಕಲ್ಲ ಮನುಷ್ಯಾಗ. ಅದ ನಿನ್ನ ಬಿಟ್ರೆ ಯಾರು ತಕೋ ಇಲ್ಲ ಬಿಡಲ್ಲ. ಹಾಗೆ ಇವರಿಗೂ ದಕ್ಕಂಗಿಲ್ಲ, ನೀನ ಬಡ್ಕೊಂಡು ಯಾದ್ ಬಿಡ. ನಾವು ಅಲ್ಲಲ್ಲಿ ನಂದೇನು ಗಳಿಕೆಗೆ ತನ ಊರಾಗಿರಕ ಅದನ್ನೇನು ಮಾಡವಲ್ಲಿ ಅದನ್ನ ಬೇಡಪ್ಪ. ಇಲ್ಲಿದ್ರೆ ಸಾಲಗಾರ ಚಪ್ಪಲ್ ಹರಿಯಂಗ್ ಹೊಡಿತಾರ. ನಾನು ಅದ ಚಪ್ಪಲ್ ಏನೋ ಹೊಡಿತಾರ. ಎಲ್ಲಿಗೆ ಹೊಂಟು ನನ್ನ ಕರ್ಕೊಂಡು ಹೋಗ. ನೀ ಎಲ್ಲಿ ಬಿಟ್ಟಿ ಅವನು ಸತ್ತಾಗ ನಾಳೆ ಗೋರಿಯಾಗೂ ಬರ್ತಿ ಅಲ್ಲಿ ಬರವನ ನಡಿ. ಹೆಂಗೂ ಸಾಧುನು ವೇಷ ಐತಿ. ಈ ಊರು ಬಿಟ್ಟು ಎಲ್ಲಾರ ದೂರ ಹೋಗಿಬಿಡುನು. ಯಾವ್ದಾರ ಒಂದು ಊರು ನೋಡ್ಕೊಂಡು ಚಲೋದಿದ್ದದ ಆ ಊರಾಗ ಊರಂದ ಮೇಲೆ ಒಂದು ಯಾವ್ದಾರ ಹಾಳು ಮಠ ಇದ್ದ ಅದನ್ನ ಸುಣ್ಣ ಬಣ್ಣ ಬಳದ ನಮ್ಮ ಮಠ ಮಾಡ್ಕೊಳ್ಳೋನು. ನಾನ ಗುರು ಆಗ್ತೀನಿ, ನೀನು ಶಿಷ್ಯ ಆಗಲೇ. ಶಿಷ್ಯ ಆಗಿ ನನ್ನ ಕೆಲಸ ಬೆಳಿಗ್ಗೆ ಎದ್ದ ಊರಾಗ ಪ್ರಚಾರಕ್ಕೆ ಹೊಂಟಬಿಡು. ಏನಂತ ನೋಡ್ರಿ, ನಿಮ್ಮೂರಿಗೆ ಶ್ರೀ ಶ್ರೀ ಶಿವಾನಂದ ಸ್ವಾಮಿಗಳು ಬಂದಾರ್ರಿ. ತಾರುಣ್ಯವಲ ಪುತ್ರ ಪ್ರಾಪ್ತಿ ವರ್ಗ ಕನ್ಯಾ ಕನ್ಯಾಕ್ ವರ ಬೇಕಾದವರು ನಮ್ಮ ಅಜ್ಜರ ಮಠಕ್ಕೆ ಬರ್ರಿ. ಇದ್ರಾಗಿ ಎಲ್ಲ ತಿಳಿತಿ. ನಡಬರ್ಕ ಏನ ಅಂದಿಲ್ಲ, ಪುತ್ರನ್ ಪರಾತ ಅಂದ್ರೆ ಏನು ನಿಮ್ಮ ಆಯಿ ಡಬರಿ. ನನಗೆ ತಿಳಿಲಿಲ್ಲ, ಅದಕ್ಕೆ ಹೇಳಿ. ಪುತ್ರ ಪ್ರಾಪ್ತಿ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ ಮಕ್ಕಳ ಫಲ. ಓ ನೀ ಮಕ್ಕಳ ಕೊಡ್ತ. ಹ್ಞೂ, ಒಳಗೆ ಒಂದು ನಾಲ್ಕು ಅದಾವು ಹಿರಿದಿರ್ದು ಕೊಡ್ತೀನಿ. ನೀನ ಅಂದಲ್ಲ ನಾವು ಸ್ವಾಮಿಗಳು ಮಕ್ಕಳ ಕೊಡಕ್ ಬರ್ತೀನಿ. ಮತ್ತೆ ಲೇ ಸ್ವಾಮಿಗಳು ಅಂದ್ರೆ ಏನು, ದೇವ್ರ ಏಜೆಂಟ್ ಇದ್ದಂಗೆ. ಬರೀ ಆರ್ಡರ್ ಹಿಡಿಯೋದಷ್ಟೇ ನಮ್ಮ ಕೆಲಸ. ಕೊಡೋದು ಬಿಡೋದು ಅವನ ಕೆಲಸ. ಮಠಕ್ಕೆ ಬಂದು ಭಕ್ತರಿಗೆ ಬರೀ ಆಶ್ವಾಸನೆ ಕೊಡೋದು. ಭಕ್ತ ಈ ವರ್ಷ ನಿನಗೆ ಮಕ್ಕಳಾಗ್ತಾವ, ಚಿಂತೆ ಮಾಡಬೇಡ ಅಂತ ಹೇಳಿ ಒಲೆಯಾಗಿನ ಬೂದಿ ಕೊಟ್ಟು ಕಳಿಸೋದು. ವರ್ಸಾದವ್ರು ವರ್ಸದ್ರಾಗ ಮಕ್ಕಳಾದವು ಅವ್ರ ಪುಣ್ಯ. ಆಗಲಿಲ್ಲ ಅಂದರೆ ಆ ಮಠ ಮುಚ್ಚೋದು, ಮುಂದಿನ ಮಠಕ್ಕೆ ಝಂಡ ಏರಿಸೋದು. ಚಲೋ ಆಯ್ತು ದೋಸ್ತ, ಒಂದ ಮಾತು ಹೇಳ್ತೀನಿ. ಈಗಿನ ಕಾಲದಾಗ ನಮ್ಮ ನಮ್ಮ ಊರಾಗ ಎಂಥ ನಿಯತಿನ ಸ್ವಾಮಿಗಳು ಇರ್ತಾರ, ಅಂತ ಸ್ವಾಮಿಗಳಿಗೆ ಯಾರಿಗೂ ಬೆಲೆ ಕೊಡಂಗಿಲ್ಲ. ನಮ್ಮಂತ ಕಳ್ಳ ನನ್ನ ಮಕ್ಕಳು ಹೊಟ್ಟೆ ಪಾಡಿಗಾಗಿ ಇಂಥ ವೇಷ ಹಾಕೊಂಡು ಬರ್ಲಿ, ಅಡಿಗೆ ಮನ್ಯಾಗ ಕುಂದ್ರಿಸಿ ಊಟಕ್ಕೆ ಹಾಕ್ತಾರ್ಲಿ. ನಮ್ಮಂತ ಕಳ್ಳರಿಗೆ ಐತಿ, ಈಗ ಮೋಸ ಮಾಡೋರಿಗೆ ಜಾಗ ಐತಿ. ಅಡೇ ಇವತ್ತಿಂದ ನಾನೇ ಕಳ್ಳಗರು, ನಾನೇ ಸುಳ್ಳು ಶಿಷ್ಯ. ದೋಸ್ತಿಗೆ ದೋಸ್ತಿ, ಫಿಫ್ಟಿಗೆ ಫಿಫ್ಟಿ ಎಲ್ಲಾದ್ರೂ. ಸಾರಿ ಸರ್, ಫಿಫ್ಟಿ ಎಲ್ಲದ್ರಾಗಿಲ್ಲ, ಕೆಲವೊಂದ್ರಾಗ ಅಟ್ಟ. ಕೆಲವೊಂದ್ರಾಗ ಅಟ್ಟ ಎಲ್ಲದ್ರಾಗ ಅಂದ್ರೆ ಮತ್ತೆ ಮಗಲಾಗ ಹಾಸಿಗೆ ತಗೊಂಡು ಬರೋ ಮಗ ನೀನು. ಆಯ್ತು, ನೀ ಎಲ್ಲ ನೀ ಹೇಳಿದ್ದಕ್ಕೆ ನಾ ಹೂ ಅಂತನ. ಆದ್ರೆ ನಂದೊಂದು ಕಂಡೀಷನ್ ಐತಿ. ಏನು ನೋಡ, ನಾಳೆ ನಾ ಪ್ರಚಾರ ಕಂಟು ಅಂತ ಮೇಲೆ ಮತ್ತೆ ನಮ್ಮ ತೇಕ ವಯಸ್ಸಾದವರು ಬರಾರ ಬರ್ತಾರ, ಆಂಟಿಗಳು ಬರಾರ ಬರ್ತಾರ, ಹುಡುಗಿಯರು ಬರಾರ ಬರ್ತಾರ, ಈ ಮುದುಕ್ಯಾರು ಆಂಟಿಗಳು ನಿನಗ. ಹುಡುಗಿಯರು ನನಗ. ನಿನ್ನ ಎಲ್ಲಿ ಹೊಡೆದ್ರೆ ಸಾಯ್ತೀನಿ ಮಗನ. ಗುರು ಯಾರಲ್ಲಿ, ಗುರು ಯಾರ ಅಟ್ಟ ಹೇಳು ನೀನು. ಮಕ್ಕಳ ಕೊಡಕ್ ನಾ ಕುಂತಿರ್ತೀನಿ ಅಂದಲ್ಲಿ, ನಂದು ಮುಗಿದ ಮೇಲೆ ನಿನ್ನ ಕಡೆ ಕಳಿಸ್ತೀನಿ ನಾನು. ಊರೂರ ನೀ ಗುರು ಅದಿ, ಇಂಥ ಮಕ್ಕಳ ಕೊಡ್ತಾನಂತ ಊರೂರ ಅಡ್ಡಾಡಿ ಪ್ರಚಾರ ಮಾಡು ಮಗ. ಯಾವ ಮಕ್ಕಳ ಕೊಡಕ್ ನಾ ಕುಂತಿರ್ತೀನಿ ಇಲ್ಲ ಮಡಿವಾಗಲೇ. ನೀ ಮಕ್ಕಳ ಕೊಡ್ತಾ ನಾ ಅಡ್ಡಾಡಿ ಹಿಡುಕೊಂಡು ಬರ್ತೀನಿ. ಅದಕ್ಕೆ ಕಿತ್ತಕಾಗಿರ್ತೀನಿ, ನನಗೆ ಗೊತ್ತಿಲ್ಲ ನಾನು. ಬಾ ಬಾ ಬಾ, ಇನ್ನೂ ಮಠನ ತೆಗೆದಿಲ್ಲ, ಈಗ ಜಗಳಾಡದ ಬೇಡ. ಹಂಗಾರ ಮೊದಲು ಮಠ, ಮೊದಲು ಮಠಕ್ಕರ ಹೋಗುನು. ಭಕ್ತರ ಬರಲಿ, ಮುಂದಿನ ವಿಚಾರ ಆಮೇಲೆ ನಡಿ. ಇವತ್ತಿಂದ ನಾನೇ ಕಳ್ಳಗುರು, ನಾನೇ ಸುಳ್ಳು ಶಿಷ್ಯ. ನಡಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಕಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಹೇ ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಕಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಹೇ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು. ಎಲ್ಲಿರಲಿ ನಮ್ಮ ಊರದೆ, ನಮಗಿಲ್ಲಿ ಯಾರ ಹಂಗಿದೆ, ನಮಗಿನ್ನು ಸರಿ ಸಾಟಿ ಯಾರು.
ದೈವ ಕಳ್ಳ ನಾ ಪ್ರೀತಿ ತೋಚುವ ಕುಳ್ಳ ಜೊತೆಯಾಗಿ ನಾವು ಬಂದರೆ ಒಂದಾಗಿ ನಾವು ನಿಂತರೆ ಎದುರಲ್ಲಿ ನೀ